ಎರಡೇ ವಾರಕ್ಕೆ ಈಗ ವೀಕೆಂಡ್ ಲಾಕ್ಡೌನ್ ಮುಗಿದಿದೆ. ಜನಾಕ್ರೋಶಕ್ಕೆ ಮಣದು ವೀಕೆಂಡ್ ಲಾಕ್ಡೌನ್ ಅನ್ನ ವಾಪಸ್ ಪಡೆದಿದೆ ಬಿಜೆಪಿ ಮುಖಂಡರೇ. ವೀಕೆಂಡ್ ಲಾಕ್ಡೌನ್ ಬಗ್ಗೆ ಟೀಕೆಯನ್ನ ಮಾಡಿದ್ರು, ತೀವ್ರ ಟೀಕೆ. ಆಕ್ರೋಶದ ಬಳಿಕ ಈಗ ವೀಕೆಂಡ್ ಲಾಕ್ಡೌನ್ ಅನ್ನ ವಾಪಸ್ ಪಡೆದಿದ್ದಾರೆ. ಎರಡೇ ವಾರಕ್ಕೆ ವೀಕೆಂಡ್ ಲಾಕ್ಡೌನ್ ಮುಕ್ತಾಯ. ಈಗ ಕಾಂಗ್ರೆಸ್ನವರು ಶುರು ಮಾಡ್ತಾರೆ, ನಮ್ಮ ಪಾದಯಾತ್ರೆನೇ ಟಾರ್ಗೆಟ್ ಇತ್ತು ನಿಮಗೆ ವೀಕೆಂಡ್ ಲಾಕ್ಡೌನ್ ಮಾಡೋಕ್ಕೆ, ಅದಕ್ಕೋಸ್ಕರನೇ ವೀಕೆಂಡ್ ಲಾಕ್ಡೌನ್ ಮಾಡಿದ್ರಿ, ಈಗ ಯಾಕೆ ತೆಗೆದ್ರಿ ನೀವು ಅಂತ ಕೇಳ್ತಾರೆ. ನಿನ್ನೇನು ಕೇಳಿದ್ದಾರೆ, ಇವತ್ತು ಕೇಳೇ ಕೇಳ್ತಾರೆ, ಯಾವ ಅನುಮಾನವೂ ಕೂಡ ಇಲ್ಲ. ಸೊ ವೀಕೆಂಡ್ ಕರ್ಫ್ಯೂ ರದ್ದು ಈಗ ಆರಂಭ ಮಾಡಿದ್ದು ಯಾಕೆ, ಪಾದಯಾತ್ರೆಯ ದಿನವೇ ವೀಕೆಂಡ್ ಕರ್ಫ್ಯೂ ಆರಂಭವಾಯಿತು. ಅವಾಗಲೇ ಶುಕ್ರವಾರ, ಶನಿವಾರ ಮತ್ತು ಭಾನುವಾರದ್ದು, ಅದಾದ ನಂತರ ಅವತ್ತಿನ ಮೊದಲನೆಯ ಕರ್ಫ್ಯೂ, ವೀಕೆಂಡ್ ಕರ್ಫ್ಯೂ ದಿನಾನೇ ಪಾದಯಾತ್ರೆ ಶುರುವಾಗಿತ್ತು. ಸೊ ಟಾರ್ಗೆಟ್ ಇದ್ದಿದ್ದು ಅದೇ ಅನ್ನುವಂಥದ್ದು ಈಗ ಕಾಂಗ್ರೆಸ್ನ ಆರೋಪ. ಬಿಜೆಪಿಯಲ್ಲಿರುವಂಥವ್ರೀಗ ಕೇಸ್ಗಳು 47,000 ಬರ್ತಾ ಇದೆ, ಆದರೂ ಕೂಡ ವೀಕೆಂಡ್ ಕರ್ಫ್ಯೂ ತೆಗಿಬೇಕು ಅಂತ ಕೇಳಿದರು. ಜನನು ಪಾಪ ತಮ್ಮ ನೋವು ಸಂಕಷ್ಟವನ್ನು ಹೇಳ್ಕೊಳ್ತಾ ಇದ್ದಾರೆ, ನಮಗೆ ದುಡಿಮೆ ಆಗೋದೇ ತುಂಬ ಕಷ್ಟ ಸರ್, ಈಗ ಆಗ್ತಾನೇ ಇರಲಿಲ್ಲ, ಅದರಲ್ಲಿ ಬೇರೆ ವೀಕೆಂಡ್ ಮಾಡಿಬಿಟ್ರೆ ಹಿಂಗೆ ಕಷ್ಟ ಆಗಿಬಿಡುತ್ತೆ, ನಮಗೆ ಬರೋದು ಅಷ್ಟು ಇಷ್ಟು ದುಡ್ಕೊಳ್ತಾ ಇರ್ತೀವಿ, ಸಾಲ ಕಟ್ಟೋಕ್ಕಾಗ್ತಾ ಇಲ್ಲ, ಸಾಲ ತೀರಿಸೋಕ್ಕಾಗ್ತಿಲ್ಲ, ಕಷ್ಟ ಆಗುತ್ತೆ ಅಂತ ಗೋಗರ್ದು ಕೇಳಿಕೊಂಡ್ರು. ಆಕ್ರೋಶವನ್ನು ನೋಡಿ ಈಗ ಸರ್ಕಾರ ಮಣಿತು, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಮನಸ್ಸು ಕರಗೋಯ್ತು. ಸೊ ತಜ್ಞರು ಕೂಡ ಯಾಕೆ ಬೇಕು ಸಾವಾಸ ಬೇಡ ಅಂತೇಳಿ, ಆಯಿತು ಓಪನ್ ಮಾಡ್ಕೊಳ್ಳಿ, ಉಳಿದಿದ್ದೆಲ್ಲ ಹಾಗೆ ಕಂಟಿನ್ಯೂ ಮಾಡ್ಕೊಳ್ಳಿ ಅಂತ ಅಂದರು. ಅದಕ್ಕೆ ತಕ್ಕಂಗೆ ಈಗ ಓಪನ್ ಮಾಡಿದರು. ಆದರೆ ಆರಂಭದಿಂದಲೂ ಒಂದೇ ಪ್ರಶ್ನೆ ಬರ್ತಾ ಇತ್ತು, 5 ದಿನ ಓಡಾಡಕ್ಕೆ ಬಿಟ್ಟುಬಿಟ್ಟು 2 ದಿನ ಬಂದ್ ಮಾಡಿದರೆ ಏನು ಪ್ರಯೋಜನ ಅಂತ. ತುಂಬಾನೇ ಲಾಸ್ ಆಗ್ತಿತ್ತು ಮೇಡಮ್, ತುಂಬಾನೇ ಲಾಸ್ ಆಗ್ತಿತ್ತು. ನಾವು ಏನು ಒಂದು 300-400 ರೂಪಾಯಿ 500 ರೂಪಾಯಿ ದುಡಿಯೋದ್ರೊಳಗೆ ಬೆಳಗ್ಗೆ ಸಾಯಂಕಾಲ ಗಂಟೆ ಆಗ್ತಿತ್ತು. ಇನ್ಮೇಲೆ ನೋಡಬೇಕು, ಆಗತ್ತಾ ಆಗಲ್ಲ ಗೊತ್ತಿಲ್ಲ. ಏನು ಒಳ್ಳೇದು ಅವರು ಈಗ ತೆರವುಗೊಳಿಸಿರೋದು, ನಮ್ಗಂದ ಒಳ್ಳೇದಾಗತ್ತೆ ಅನ್ನೋ ಅಭಿಪ್ರಾಯ ಅಷ್ಟೇ, ಮುಂದೆ ನೋಡ್ಬೇಕು ಏನಾಗತ್ತೆ ಅಂತ. ಈಗ 15 ದಿನದಿಂದ ನಾವು ತುಂಬಾನೇ ಶ್ರಮ ಪಟ್ಟಿದ್ದೀವಿ, ಮುಂದೆ ಏನಾರ ಒಳ್ಳೇದಾಗತ್ತ ನೋಡ್ಬೇಕಷ್ಟೇ. ಬಿಸ್ನೆಸ್ ಏನಾರ ಇಂಪ್ರೂವ್ಮೆಂಟ್ ಆಗತ್ತಾ ಏನೋ, ಎಲ್ಲ ಜನಗಳಿಗೆ ಒಳ್ಳೇದಾದ್ರೆ ಅಷ್ಟೇ ಸಾಕು ನಮಗೆ. ಥ್ಯಾಂಕ್ ಯು. ಇಲ್ಲ, ಇದೆಲ್ಲ ಬಿಟ್ಟರೆ ಬಡವ್ರು ಬದುಕ್ತಾರೆ, ಆಟೋದವರು, ಬಸ್ ಅವರು, ನಮ್ಮಂಥವರು, ಪ್ರತಿ ಒಬ್ಬೊಬ್ಬರಿಗೂ ಸ್ವಲ್ಪ ಇನ್ಕಮ್ ಆಗತ್ತೆ. ಸುಮ್ಮನೆ ಲಾಕ್ಡೌನ್ ಮಾಡಿ ಎಲ್ಲರನ್ನ ಲಾಕ್ ಮಾಡ್ಬಿಡ್ತಾರೆ, ಅವ್ರ ಮೈಂಡಲ್ಲಿ ಅದೇ ಇರ್ತದೆ, ಲಾಕ್ಡೌನ್ ಲಾಕ್ಡೌನ್ ಲಾಕ್ಡೌನ್, 2-3 ವರ್ಷದಿಂದ ಲಾಕ್ಡೌನ್ ಲಾಕ್ಡೌನ್ ಲಾಕ್ಡೌನ್. ಸ್ವಲ್ಪ ರಿಲೀಫ್ ಆದರೆ ಯಾರಿಗೋ ಒಬ್ಬರು ನೋಡಿ, ಇವಾಗ 5,000 ಸಾಲ ಇದ್ರೆ 10,000 ಆಗ್ಬಿಡ್ತದೆ. ಆ ಥರ ಯಾರು ಬಂದಿದ್ದನ್ನ ಸೇರ್ ಮಾಡ್ತಾರೆ, ಯಾರು ಸೇರ್ ಮಾಡೋಕ್ಕಾಗಲ್ಲ ಇಲ್ವಾ? ಅದಕ್ಕೆ ನಾವು ಗೌರ್ಮೆಂಟ್ ತಪ್ಪಂತ ಹೇಳೋಕ್ಕಾಗಲ್ಲ, ಕಾಯಿಲೆ ಇಲ್ಲಿ ಇಲ್ದವಳೆ ಮನುಷ್ಯನಿಗೆ ಮೇಯ್ನು ಹೇಳ್ಬೇಕೇನು ಗೊತ್ತಾ ಮೇಡಮ್, ವರ್ಷ ಮನುಷ್ಯನಿಗೆ ಕಾಯಿಲೆ ಬಂದೇ ಬರ್ತದೆ. ಮನುಷ್ಯ ಅಂದರೆ ಜ್ವರ, ಫೀವರು, ನೆಗಡಿ, ಕೋಲ್ಡು, ಕೆಮ್ಮು ಬರ್ತದೆ. ಇದನ್ನ ನೀವು ಎಲ್ಲ ರೋಡಲ್ಲಿ ಕೇಳ್ಬಿಟ್ಟನು ಏನು ತಿಳ್ಕೊತ ನೋಡೋರು ಕೊರೋನಾ ಅಂತಾರೆ ಮೇಡಮ್. ನನ್ನ ಸಹೋದ್ಯೋಗಿ ಮಸೂದ್ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಈಗ ಜನಾಭಿಪ್ರಾಯ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿಯಾಗಿ ಬರುತ್ತೆ, ಒಪ್ಕೊಳ್ಳೋಣ. ಬಟ್ ಈಗ ಸರ್ಕಾರದ ಈ ನಿರ್ಧಾರಕ್ಕೆ ಪ್ರಮುಖ ಕಾರಣ ಅವರದೇ ಪಕ್ಷದವರು ಟೀಕೆ ಮಾಡ್ತಾ ಇರುವಂಥದ್ದ, ಅಥವಾ ಜನ ಆಕ್ರೋಶನೇ ಅತಿ ಮುಖ್ಯವಾಗಿನ? ಮಸೂದ್. ಅರುಣ್, ಸುಮಾರು 2.5 ಗಂಟೆಗಳ ಕಾಲ ಸುದೀರ್ಘವಾದಂತಹ ಸಭೆ ಮಾಡಿದ್ದಾರೆ, ಎಲ್ಲ ದೃಷ್ಟಿಕೋನಗಳಿಂದಲೂ ಕೂಡ ಚರ್ಚೆ ಮಾಡಿದ್ದೀವಿ ಅಂತ ಸಭೆಯಲ್ಲಿ ಪಾಲ್ಗೊಂಡಂತಹವರು ಹೇಳಿಕೊಳ್ತಿದ್ದಾರೆ. ಆದರೆ ಪ್ರಮುಖವಾದಂತಹ ನಿರ್ಣಯ, ಒಂದೇ ಒಂದು ನಿರ್ಣಯ ಕೈಗೊಂಡಿರುವಂಥದ್ದು, ವೀಕೆಂಡ್ ಕರ್ಫ್ಯೂ ರದ್ದು ಮಾಡುವಂತಹ ನಿರ್ಣಯ. ಇದರಿಂದನೇ ಸ್ಪಷ್ಟ ಆಗುತ್ತೆ, ರಾಜ್ಯ ಸರ್ಕಾರ ಒತ್ತಡಕ್ಕೆ ಒಳಗಾಗಿದೆ. ಜನಾಕ್ರೋಶ, ಉದ್ಯಮಗಳಿಂದ ವಿರೋಧ ಬರೋದು ಬೇರೆ, ಅದೊಂದು. ಆದರೆ ಜನಪ್ರತಿನಿಧಿಗಳು, ಸ್ವಂತ ಪಕ್ಷದವರು, ಕೇಂದ್ರದ ಸಚಿವ ಪ್ರಹ್ಲಾದ್ ಜೋಶಿ ಅವರು, ರಾಜ್ಯದ ಸಚಿವರು, ವಿವಿಧ ಶಾಸಕರುಗಳು, ಇವರೆಲ್ಲರೂ ಕೂಡ ಬಹಿರಂಗ ಹೇಳಿಕೆ ಕೊಡೋದಕ್ಕೆ ಯಾವಾಗ ಶುರು ಮಾಡಿದ್ರೋ, ನಿರಂತರವಾಗಿ ಬಹಿರಂಗ ಹೇಳಿಕೆಗಳನ್ನ ಶುರು ಮಾಡಿದ್ರು. ಹಾಗಾಗಿ ಒಂದು ರೀತಿಯ ಮುಜುಗರಕ್ಕೆ, ಒತ್ತಡಕ್ಕೆ ಮುಖ್ಯಮಂತ್ರಿಗಳು ಒಳಗಾದ್ರು, ಈ ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಆವಾಗಲೇ ಮಾನಸಿಕವಾಗಿ ಅವರು ಸಿದ್ಧರಾಗಿದ್ರು. ನಿನ್ನೆಯಂತೂ ಅವರು ಈ ಸಂಬಂಧಪಟ್ಟಂತೆ ಕೆಲವರ ಆಪ್ತರ ಜೊತೆ ಕೂಡ ಚರ್ಚೆ ಮಾಡಿದ್ದಾರೆ, ಇದೇ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಕೂಡ ಅವರು ಹೇಳ್ಕೊಂಡಿದ್ದಾರೆ. ಅಂದ್ರೆ ಇಲ್ಲಿ ಸ್ಪಷ್ಟ ಆಗುವಂಥದ್ದು, ರಾಜಕೀಯ ಒತ್ತಡಕ್ಕೆ ಮುಖ್ಯಮಂತ್ರಿಗಳು ಒಳಗಾಗಿದ್ದಾರೆ ಅಂತ. ಇನ್ನು ಉದ್ಯಮ ವಲಯ ಸಹಜವಾಗಿ ಖುಷಿ ಪಟ್ಟೆ ಪಡುತ್ತೆ. ವೀಕೆಂಡ್ ಕರ್ಫ್ಯೂ ಸಂದರ್ಭದಲ್ಲಿ ಸಾಕಷ್ಟು ಆರ್ಥಿಕ ಹೊಡೆತಾಗಿತ್ತು, ಈಗ ಆ ವೀಕೆಂಡ್ ಕರ್ಫ್ಯೂ ರದ್ದು ಮಾಡಿದೆ ರಾಜ್ಯ ಸರ್ಕಾರ, ಸಹಜವಾಗಿ ಖುಷಿ ಪಡುತ್ತೆ. ಈ ಹಿಂದಿನ ಸಂದರ್ಭಗಳಲ್ಲೂ ಕೂಡ ವೀಕೆಂಡ್ ಕರ್ಫ್ಯೂ ವಿನಾಯಿತಿ ಕೊಡಿ ಎನ್ನುವಂತಹ ಮನವಿಗಳನ್ನ ಮಾಡ್ತಾನೆ ಇತ್ತು ಉದ್ಯಮ
ಮೃಗಾಲಯ. ಇನ್ನು ಸಾರ್ವಜನಿಕರು ಸಹಜವಾಗಿ ಅವ್ರಿಗೂ ಕೂಡ ಸಂತೋಷ ಆಗಿರುತ್ತೆ. ಒಟ್ಟಾರೆಯಾಗಿ 2.5 ಗಂಟೆಗಳ ಕಾಲ ಸಭೆ ಮಾಡಿ 3 ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ. ಒಂದು ವೀಕೆಂಡ್ ಕರ್ಫ್ಯೂ ತಕ್ಷಣದಿಂದ ರದ್ದು ಮಾಡುವಂಥದ್ದು, ಉಳಿದ ಎಲ್ಲಾ ನಿರ್ಬಂಧಗಳನ್ನು ಕೂಡ ಯಥಾಸ್ಥಿತಿಯನ್ನು ಮುಂದುವರಿಸುವಂಥದ್ದು, ಜೊತೆಗೆ ಶಾಲೆಗಳ ವಿಚಾರವಾಗಿ ಇವತ್ತು ಪ್ರಮುಖವಾಗಿ ಚರ್ಚೆಯಾಗಿದೆ. ಆದರೆ ಯಾವುದೇ ನಿರ್ಣಯ ಕೈಗೊಂಡಿಲ್ಲ. ಅದರಲ್ಲೂ ಬೆಂಗಳೂರಿನ ಶಾಲೆಗಳ ಬಗ್ಗೆ 1ರಿಂದ 9ನೇ ತರಗತಿ ಬಂದಿದೆ. ಆ ವಿಚಾರವಾಗಿ ಮುಂದಿನ 29 ಅಂದರೆ ಮುಂದಿನ ಶನಿವಾರ ಶಿಕ್ಷಣ ಇಲಾಖೆ ಜೊತೆ ಸಚಿವರೆಲ್ಲ ಸೇರಿಕೊಂಡು ಸಭೆ ಮಾಡಿ ತೀರ್ಮಾನ ತೆಗೆದುಕೊಳ್ತಾರೆ. ಜೊತೆಗೆ ಈಗೇನು ವೀಕೆಂಡ್ ಕರ್ಫ್ಯೂ ರದ್ದು ಮಾಡಿದ್ದೀವಿ ಅನ್ನುವಂಥ ಹೇಳಿಕೆ ಕೊಟ್ಟಿದ್ದಾರೆ ಸಚಿವರು, ಅದು ಕೂಡ ತಾತ್ಕಾಲಿಕ ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೆ ಕೋವಿಡ್ ಹೆಚ್ಚಾಗಿ ಆಸ್ಪತ್ರೆ ದಾಖಲವರ ಸಂಖ್ಯೆ ಜಾಸ್ತಿ ಆದರೆ ಆ ನಿರ್ಬಂಧ ಮತ್ತೆ ಜಾರಿಯಾಗುವ ಸಾಧ್ಯತೆಯೂ ಕೂಡ ಇದೆ ಅನ್ನುವಂಥ ಸುಳಿವನ್ನು ಕೂಡ ಕೊಟ್ಟಿರುವಂಥದ್ದು. ಒಟ್ಟಾರೆಯಾಗಿ ಏನು ಎಲ್ಲರೂ ನಿರೀಕ್ಷೆ ಮಾಡಿದ್ರು ಆ ನಿರ್ಧಾರ ರಾಜ್ಯ ಸರ್ಕಾರ ಕೈಗೊಂಡಿದೆ. ಅರುಣ್, ಓಕೆ ಮಸೂದ್, ಸೊ ನಿರ್ಣಯವನ್ನ ಏನು ತೆಗೆದುಕೊಂಡಿದ್ದಾರೆ, ಬಟ್ ವಿರೋಧ ಮಾಡ್ತಾ ಇದ್ದಂತ ನಾಯಕರೆಲ್ಲ ವೆಲ್ಕಮ್ ಅಂತ ಹೇಳ್ತಾ ಇದ್ದಾರೋ ಅಥವಾ ಇಲ್ಲ ನೈಟ್ ಕರ್ಫ್ಯೂನ ತೆಗೆದುಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಇಲ್ಲ 50-50 ಇರುವಂತ ನಿಯಮಗಳನ್ನ ತೆಗೆದುಬಿಟ್ಟಿದ್ರು ಚೆನ್ನಾಗಿರ್ತಿತ್ತು ಅಂತ ನೆಕ್ಸ್ಟ್ ಬಂದ್ರೆ ಅದನ್ನು ತೆಗೆದುಬಿಡ್ತಾರೇನೋ. ಅರುಣ್, ಮುಖ್ಯವಾಗಿ ಈಶ್ವರಪ್ಪನವರಂತೂ ಖುಷಿ ಪಟ್ಟಿರ್ತಾರೆ ಈ ಒಂದು ನಿರ್ಧಾರಕ್ಕೆ. ಇನ್ನೂ ಕೂಡ ಅಧಿಕೃತವಾಗಿ ರಾಜ್ಯ ಸರ್ಕಾರದಿಂದ ತನ್ನ ಇವತ್ತಿನ ನಿರ್ಧಾರಗಳು ಪ್ರಕಟ ಆಗಿಲ್ಲ. ಮತ್ತೆ ಪರಿಷ್ಕೃತ ಮಾರ್ಗಸೂಚಿ ಇವತ್ತು ಸಂಜೆ ಒಳಗಡೆ ಪ್ರಕಟ ಆಗುವ ಸಾಧ್ಯತೆ ಜಾಸ್ತಿ ಇರುವಂಥದ್ದು. ಅನಂತರ ಯಾರೆಲ್ಲ ವಿರೋಧ ಮಾಡಿದ್ರು, ಸಂಸದ ಪ್ರತಾಪ್ ಸಿಂಹ ಅವರು 2-3 ಸಲ ಹೇಳಿಕೆ ಕೊಟ್ಟಿದ್ದಾರೆ, ತುಂಬಾ ತೀವ್ರ ಮಟ್ಟದ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಪ್ರತಾಪ್ ಸಿಂಹ ಅಂತವರು ಈಶ್ವರಪ್ಪನಂಥವ್ರಿಗೆ ಸಹಜವಾಗಿ ಖುಷಿಯಾಗಿರುತ್ತೆ. ಯತ್ನಾಳ್ ಅವರು ಕೂಡ ಆ ಹೇಳಿಕೆ ಕೊಟ್ಟಿದ್ರು. ಯತ್ನಾಳ್ ಅವರು ಕೂಡ ಈ ಮುಖ್ಯಮಂತ್ರಿಗಳ ಭೇಟಿಗೆ ಈಗ ಕೃಷ್ಣಾಗ್ ಬಂದಿದ್ರು. ಅವರು ಕೂಡ ಸಭೆ ನಂತರ ಪ್ರತಿಕ್ರಿಯೆ ಕೊಟ್ಟಿರುವಂತದ್ದು, ಅವರು ಕೂಡ ಮುಖ್ಯಮಂತ್ರಿಗಳ ಈ ನಿರ್ಧಾರವನ್ನ ಸ್ವಾಗತ ಮಾಡಿದ್ದಾರೆ. ಬಹುತೇಕ ಆಯಾ ಜನಪ್ರತಿನಿಧಿಗಳ ಕ್ಷೇತ್ರಗಳಲ್ಲಿ ಸಾರ್ವಜನಿಕರು ವಿರೋಧ ಮಾಡ್ತಿದ್ರು, ಹಾಗಾಗಿನೇ ರಾಜ್ಯ ಸರ್ಕಾರ ಒತ್ತಡಕ್ಕೊಳಗಾಗಿ ಈ ನಿರ್ಧಾರ ತೆಗೆದುಕೊಂಡಿರುವಂತದ್ದು. ಹಾಗಾಗಿ ಆ ಜನಪ್ರತಿನಿಧಿಗಳಿಗೆ ಸಹಜವಾಗಿ ಈಗ ಕ್ಷೇತ್ರಗಳಲ್ಲಿ ಧೈರ್ಯವಾಗಿ ನಡೆದಾಡೋಕೆ ಮತದಾರನ ಎದುರಿಸೋಕೆ ಸುಲಭ ಆಗುತ್ತೆ. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ವೀಕೆಂಡ್ ಕರ್ಫ್ಯೂ ಒತ್ತಡಕ್ಕೊಳಗಾಗಿ ಈ ನಿರ್ಧಾರ ತೆಗೆದುಕೊಂಡಿರುವಂತದ್ದು. ಒಂದು ವೇಳೆ ಏನು ಫೆಬ್ರವರಿ ಮೊದಲ ವಾರ ಇನ್ನು ಕೋವಿಡ್ ಅದೇ ನಾಯಕರುಗಳು ಮತ್ತೆ ನೈಟ್ ಕರ್ಫ್ಯೂ ತೆಗೆದುಹಾಕಿ 50-50 ರೂಲ್ಸ್ ಅನ್ನು ತೆಗೆದುಹಾಕಿ ಅಂತಂದ್ರೆ ಅದೇ ಒತ್ತಡಕ್ಕೆ ಮಣದು ಸರ್ಕಾರ ಅದನ್ನು ತೆಗೆದುಹಾಕುತ್ತೋ ಅಂತ ನನ್ನ ಪ್ರಶ್ನೆ. ಕರ್ಫ್ಯೂ ವಿಚಾರವಾಗಿ ನಾಯಕರು ಯಾವತ್ತೂ ಈ ತರ ಹೇಳಿಕೆ ಕೊಟ್ಟಿರಲಿಲ್ಲ. ವೀಕೆಂಡ್ ಕರ್ಫ್ಯೂ ಮಾತ್ರ ತೆಗೆದಾಕಿ, ಯಾಕೆಂದ್ರೆ ಜನ ನಮ್ಗೆ ಚೀಮಾರಿ ಹಾಕ್ತಿದ್ದಾರೆ. ಜೊತೆಗೆ ಲಸಿಕೆ 2 ಡೋಸ್ ಆಗಿದೆ, ತುಂಬಾ ಜನಕ್ಕೆ ಆಗಿದೆ. ಯಾಕೆ ಈ ತರ ನಿರ್ಬಂಧಗಳು ಬೇಕು? ಜನಗಳಿಗೆ ತೊಂದರೆ ಆಗುತ್ತೆ, ಅವ್ರ ಬದುಕಿಗೆ ತೊಂದರೆ ಆಗುತ್ತೆ ಅನ್ನುವಂತಹ ಆಗ್ರಹ ಮಾಡ್ತಿದ್ರು. ವೀಕೆಂಡ್ ಕರ್ಫ್ಯೂಗೆ ಪ್ರಮುಖವಾಗಿ ಇವರೆಲ್ಲ ವಿರೋಧ ಆಕ್ಷೇಪ ಇತ್ತು. ಆದ್ರೆ ನೈಟ್ ಕರ್ಫ್ಯೂ ಸರ್ಕಾರದ ನಿರ್ಧಾರಕ್ಕೆ ಬಿಟ್ಟಿದ್ರು. ನೈಟ್ ಕರ್ಫ್ಯೂನು ಬೇಡ ಅಂತ ಹೇಳಿದ್ರು, ಆದ್ರೆ ತೀರಾ ತೀವ್ರ ಮಟ್ಟದಲ್ಲಿ ಆ ಹೇಳಿಕೆಗಳನ್ನ ಕೊಟ್ಟಿರಲಿಲ್ಲ. 50-50 ರೂಲ್ಸ್ ಬಗ್ಗೆನೂ ಕೂಡ ಈ ಜನಪ್ರತಿನಿಧಿಗಳು ತೆಗಿಲೇಬೇಕು ಅನ್ನುವಂತಹ ಆಗ್ರಹ ಏನ ಸ್ಟ್ರಾಂಗ್ ಆಗಿ ಮಾಡಿರಲಿಲ್ಲ. ವೀಕೆಂಡ್ ಕರ್ಫ್ಯೂಗೆ ಇವರ ಸ್ಟ್ರಾಂಗ್ ಆಗ್ರಹ ಇತ್ತು, ವಿರೋಧ ಇತ್ತು. ಅರುಣ್, ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.